ಓಕೆ ಸಿ ನಾನು ನಾನು ಯಾರನ್ನಾದರೂ ಇಷ್ಟಪಟ್ಟರೆ ನಾನು ಅವ್ರು ತುಂಬ ಸ್ಪೆಷಲಾಗಿ ಫೀಲ್ ಮಾಡಿಸ್ತೀನಿ. ಇಟ್ ಬಿ ಮೈ ಪೇರೆಂಟ್ಸ್ ಆಗಿರ್ಬೋದು, ನನ್ನ ರಿಲೇಷನ್ಶಿಪ್ ಆಗಿರ್ಬೋದು, ನನ್ನ ಸ್ಟಾಫ್ ಆಗಿರ್ಬೋದು, ಎಲ್ಲರೂ ಸ್ಪೆಷಲಾಗಿ ಟ್ರೀಟ್ ಮಾಡ್ತೀನಿ. ಈವನ್ ನಾನು ಬಿಗ್ ಬಾಸ್ ಬರೋ 10 ಡೇಸ್ ಮುಂಚೆ ಕೂಡ ನಮ್ಮ ಡ್ಯಾಡಿ ಬರ್ಡೇ ಆಗಿರುತ್ತೆ, ನಾನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಅವ್ರಿಗೆ ಗಿಫ್ಟ್ ಮಾಡಿ ಎಲ್ಲ ಬರ್ತೀನಿ. ಅದೇ ರೀತಿ ನಾನು ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ನನ್ನ ಇಲ್ಲಿ ಆ್ಯನಿವರ್ಸರಿ ಇರುತ್ತೆ, 1 ಇಯರ್ ಆ್ಯನಿವರ್ಸರಿ, ಅದು ನಾನು ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿಟ್ಟು ಬಂದಿರ್ತೀನಿ. ಲೆಟರ್ ಎಲ್ಲ ಬರೆದ್ಬಿಟ್ಟು ಯಾವುದೋ ಒಂದು ಸೆಲೆಬ್ರೇಷನ್ ಟೀಮ್ಗೆ ಬಂದು ಸೆಲೆಬ್ರೇಟ್ ಮಾಡೋಕ್ಕೆಲ್ಲ ನಾನು ಹೇಳಿರ್ತೀನಿ. ಆ ಮೊಮೆಂಟಲ್ಲಿ ನನ್ನ ಸ್ಟಾಫ್ಗೊಂದು ಜವಾಬ್ದಾರಿ ಕೊಟ್ಟಿರ್ತೀನಿ, ಸ್ಟೀವನ್ಗೆ ಐ ವಾಚ್ ಗಿಫ್ಟ್ ಮಾಡಬೇಕು, ಆದರೆ ದುಡ್ಡು ನಾನು ಇವಾಗ ಕೊಟ್ಟೋಗಲ್ಲ, ನಾನು ಈಗ ಕೊಟ್ಟರೆ ಅವನಿಗೆ ಡೌಟ್ ಬಂದುಬಿಡುತ್ತೆ, ನೀವೇ ಅರೇಂಜ್ ಮಾಡಿ ಎಲ್ಲ ಹಾಕಿ ಕೊಡಿ, ನಾನು ವಾಪಸ್ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿರ್ತೀನಿ. ನನಗೆ ಒಳಗಡೆ ಐಡಿಯಾ ಇಲ್ಲ ಇವ್ರು ಕೊಟ್ಟಿರ್ತಾರೋ ಕೊಟ್ಟಿರಲ್ವೋ, ಬಿಕಾಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂದ್ಬಿಟ್ಟು ನಾನು ನಿನ್ನೆ ಬಂದು ಕೇಳಿದೆ, ಹೆಂಗೆ ಕೊಟ್ರಿ ನೀವು ಅವನಿಗೆ ಕೊಟ್ಟಿದ್ದೀರಲ್ಲ ಅಂತ ಅಂದಾಗ ಅವನ ಹತ್ರನೂ ಹೇಳಿಲ್ಲ ಇದನ್ನು, ನಿನ್ನೆವರೆಗೂ ಅವ್ರು ಹೇಳೇ ಇಲ್ಲ, ಅವ್ರ ಚೈನ್ನ ಹೋಗಿ ಪ್ಲೆಡ್ಜ್ ಮಾಡಿಬಿಟ್ಟು ಸ್ಟೀವನ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ನಾನು ಯಾಕೆ ನನ್ನ ಸ್ಟಾಫ್ ಅಂತೀನಿ, ನಾನು ಯಾವಾಗಲೂ ಹೇಳ್ತೀನಿ ಜಯಶ್ರೀ 100% ಸಕ್ಸಸ್ಫುಲ್ಗೆ ಜಯಶ್ರೀ ಕಾರಣ 10% ಅಷ್ಟೇ, 90% ನನ್ನ ಸ್ಟಾಫ್ ಕಾರಣ. ಸೊ ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಸಾಕು. ನಾನು ಅವ್ರಿಗೊಂದು ಜವಾಬ್ದಾರಿ ವಹಿಸಿ ಹೋಗಿರೋದನ್ನು ಅದು ಕಷ್ಟ ಆದರೂ ಪರವಾಗಿಲ್ಲ ನಿಭಾಯಿಸಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ ಇನಿಷಿಯಲ್ ಸ್ಟೇಜಸಲ್ಲಿ ನನ್ನ ಸ್ಯಾಲ್ರಿ ಕೊಟ್ಟಿಲ್ಲ ಅಂದಾಗಲೂ 2 ತಿಂಗಳು ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ನಾನು ಕಷ್ಟದಲ್ಲಿದ್ದಾಗ ಅವ್ರ ಮನೆಯಲ್ಲಿ ದುಡ್ಡಿಸ್ಕೊಂಡು ಹೋಗಿ ತಗೊಬಂದು ನನಗೆ ಕೊಟ್ಟಿದ್ದಾರೆ. ಅಷ್ಟು ನಂಗೆ ಸಪೋರ್ಟ್ ಮಾಡ್ತಾರೆ ನನ್ನ ಸ್ಟಾಫು. ಅದಕ್ಕೆ ನನ್ನ ಲೈಫಲ್ಲಿ ಸ್ಟೀವನ್ಗಿಂತ ಪ್ರಿಯಾರಿಟಿ ನಾನು ಯಾವಾಗಲೂ ಸ್ಟೀವನ್ಗೂ ಅಷ್ಟು ಪ್ರಿಯಾರಿಟಿ ಕೊಡೋಲ್ಲ, ನನ್ನ ಫಸ್ಟ್ ಪ್ರಿಯಾರಿಟಿ ನನ್ನ ಸ್ಟಾಫು, ನೆಕ್ಸ್ಟ್ ಎಲ್ಲರೂ. ಸೊ ಐ ಲವ್ ಮೈ ಸ್ಟಾಫ್. ಆ್ಯಕ್ಚುಲಿ ಸೋಮಣ್ಣ ಅವ್ರು ಒಂದು ಹೇಳ್ತಾರೆ, ನಾನು ಹಿಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನೀನು ನಂಗೆ ಥ್ಯಾಂಕ್ಸ್ ಹೇಳಬೇಕು ಅಂದಾಗ ನಾನು ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳೋದು ಅಂತ ಅಲ್ಲೂ ಕೂಡ ನಾನು ವಾದ ಮಾಡ್ತೀನಿ. ನನ್ನ ರಿಯಲ್ ಲೈಫಲ್ಲೂ ನಾನು ತುಂಬ ರೆಸ್ಪೆಕ್ಟ್ ಮಾಡೋದು, ಪ್ರೀತಿ ಕೊಡೋದು ನನ್ನ ಟೀಮ್ಗೆ. ಆ್ಯಂಡ್ ಅಲ್ಲೂ ಕೂಡ ನಾನು ಹೇಳಿದ್ದು ನಾನು ಒಂದು ಧನ್ಯವಾದ ಥ್ಯಾಂಕ್ಸ್ ಹೇಳೋದು ನನ್ನ ಟೀಮ್ಗೆ ಹೊರತು ಆಪರ್ಚುನಿಟಿ ಕೊಟ್ಟವ್ರಿಗಲ್ಲ.